ಸರಿಗ ಇಷ್ಟು ದಿನ ಇಲ್ದಿದ್ದು ದಿಢೀರ್ ಅಂತ ಎಲ್ಲಾ ಕಡೆಯಿಂದನು ಕೂಡ ವಿರುದ್ಧ ಆರೋಪಗಳು ಸಾಕಷ್ಟು ಬರ್ತಾ ಇದೆ. ಎಲ್ಲಾ ಕೂಡ ದಾಖಲೆಗಳು ಕೂಡ ಬಿಡುಗಡೆ ಮಾಡ್ತಿದ್ದಾರೆ. ಮಾಡ್ಲಿ ಸರ್, ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಸರ್, ಇವಾಗ ನ್ಯಾಯಾಂಗ ವ್ಯವಸ್ಥೆಗೆ ನಾನು ಒಂದೇ, ಅವರು ಒಂದೇ ಸರ್. ಈಗ ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ಲಿ, ಅವ್ರು ತಪ್ಪು ಮಾಡಿದ್ರೆ ಅವ್ರು ಶಿಕ್ಷೆ ಆಗ್ಲಿ ಸರ್. ಅದು ಬಿಟ್ಟರೆ ರಾಜಕೀಯವಾಗಿ ನೀವು ಈಗ ಚುನಾವಣೆಯ ಫೇಸ್ ಮಾಡಕ್ಕೋಸ್ಕರ ಇಶ್ಯೂ ಇಟ್ಕೊಂಡಿದ್ರೆ ನಿಜವಾಗ್ಲೂ ಇಶ್ಯೂಗೆ ಒಂದು ಅಂತಿಮ ಘಟ್ಟವನ್ನ ಈಗ ತಾವೇ ನಡೆದಲ್ಲ, ಕ್ಲೈಮ್ಯಾಕ್ಸ್ ಕೊಡ್ತೀವಿ. ಕಾನೂನಾತ್ಮಕ ಕ್ಲೈಮ್ಯಾಕ್ಸ್ ಕೊಡ್ತೀರ, ಅವ್ರು ನ್ಯಾಯ ಕೊಡ್ತೀವಿ ಅಂತ ಅಶ್ಯೂರೆನ್ಸ್ ಕೊಡ್ತೀರ? 100% ಸರ್. ಇವಾಗ ನೀವು ಯೋಚನೆ ಮಾಡಿ, ಒಮ್ಮೆ ಕಾನ್ಸ್ಟಿಟ್ಯೂನ್ಸಿ ಆಗಿರೋದ್ರಿಂದ ರಾಜಕೀಯವಾಗಿ ನಮ್ಗೆ ಲಾಭ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಸರ್, ಹಣ ಬರ ಇದ್ದಂಗೆ ಆಗುತ್ತೆ. ಬಟ್ ಅಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ರೆ ನಮ್ಗೆ ಯಾವತ್ತೋ ಒಂದು ದಿವಸಕ್ಕೆ ಏನ್ ಭಗವಂತ ಒಳಗೆ ಮಾಡೋಕೆ ಮಾಡ್ತಾನೆ. ಇವಾಗ ಉದಾಹರಣೆಗೆ ಕೆಂಪೇಗೌಡ ಆಸ್ಪತ್ರೆ ಚೇರ್ಮನ್ ಇದ್ದೀನಿ, ಪ್ರತಿ ವಾರ ನೀವು ತೆಗೆದು ನೋಡಿದ್ರು ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ. ಯಾಕೆ ಅಂದ್ರೆ ನಾವೆಲ್ಲೋ ಮಾಡಿರೋ ಪಾಪ ಕರ್ಮಗಳು ಅಲ್ಲಿ ಕಳೆದು ಹೋಗ್ಲಿ, ಆಮೇಲೆ ನಮಗೂ ಒಂದ್ ಸ್ವಲ್ಪ ಪುಣ್ಯ ಕೆಲಸಗಳು ಬರಲಿ ಅನ್ನೋದು ಬಿಟ್ರೆ ಅದರಿಂದ ರಾಜಕೀಯದ ಲಾಭ ಏನು ಇಲ್ಲ ಸರ್. ಇಲ್ಲ ಸರ್, ನಾನು ಕಾಂಗ್ರೆಸ್ ಪಾರ್ಟಿಗೆ ಒಂದು ಲಾಯಲ್ ಆಗಿರ್ತೀನಿ. ಕಾಂಗ್ರೆಸ್ ಪಾರ್ಟಿ ಯಾರನ್ನೇ ಚೂಸ್ ಮಾಡಿಕೊಟ್ರು ನಾನು ಕೆಲಸ ಮಾಡ್ತೀನಿ, ನನಗೆ ಕೊಟ್ಟರು ನಾನು ಶ್ರಮ ವಹಿಸ್ತೀನಿ. ಡಿ ಕೆ ಶಿವಕುಮಾರ್ ಜೊತೆ ಅಲ್ಲಿ ಚರ್ಚೆ ಮಾಡಿದಿರ, ಈಗ ನೀವು ಒಕ್ಕಲ ಸಂಘದಲ್ಲಿ ಮೆಂಬರ್ ಬೇರೆ. ಹಾ ಸರ್, ಹಾಗಾಗಿ ನಿಮ್ ಡಿ ಕೆ ಶಿವಕುಮಾರ್ ಅಲ್ಲಿ ಎಷ್ಟು ಮಾಡಿದಾರೆ ಅಂತ ನಮಗೂ ಒಂದು ಮನಸ್ಸು ಮಾಹಿತಿ ಹೇಳಿದ್ರು ಸರ್. ಒಬ್ಬರೇ ಅಲ್ವಲ್ಲ ಸರ್ ಪಾರ್ಟಿಲಿ, ಇನ್ನೂ ಸಾಕಷ್ಟು ಜನ ವರಿಷ್ಠರು ಇದ್ದಾರೆ, ಅವರೆಲ್ಲರೂ ತೀರ್ಮಾನ ತಗೊಂಡು ನಾನು ನಂಬಿ ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ಗೆಲ್ಲೋದಕ್ಕೆ ಏನ್ ಕಷ್ಟಪಡ್ಬೇಕು ನಾನು ಕಷ್ಟಪಟ್ಟು ನಾನು ಗೆಲ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.